ಹಲೋ ನಮಸ್ಕಾರ ವೀಕ್ಷಕರೇ, ಪ್ರೇಮ ರೆಸಿಪೀಸ್ಗೆ ಸ್ವಾಗತ. ಇವತ್ತು ನಾವು ಎಣ್ಣೆ ಬದನೆಕಾಯಿ ಕರಿ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಈ ಎಣ್ಣೆ ಬದನೆಕಾಯನ್ನು ನಾನು ಆಂಧ್ರ ಸ್ಟೈಲಲ್ಲಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಸ್ಪೈಸಿಯಾಗೂ ಇರುತ್ತೆ, ಹಾಗೆ ರುಚಿಯಾಗೂ ಇರುತ್ತೆ. ಮಾಡೋದು ಅಷ್ಟೇ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ, ಸ್ಟವ್ ಮೇಲೆ ಚಿಕ್ಕ ಪ್ಯಾನ್ ಇಟ್ಟು ಅರ್ಧ ಕಪ್ಪಷ್ಟು ಕಡಲೆಬೀಜ ಸೇರಿಸಿ ಫ್ರೈ ಮಾಡ್ಕೊಳ್ತೀನಿ. ಇದು ಕಲರ್ ಚೇಂಜ್ ಆಗಬೇಕು. ಈ ರೀತಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಕಾಲು ಟೀಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಿದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ತಿದ್ದೀನಿ. ನಂತರ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಲ್ಲನ ಹಾಕ್ಕೊಳ್ತಿದ್ದೀನಿ. ಹಾಗೆ ಕಾಲು ಟೀಸ್ಪೂನಷ್ಟು ಗಸಗಸೆನೂ ಹಾಕ್ತಿದ್ದೀನಿ. ಇದೆಲ್ಲ ನಮಗೆ ಘಮ ಬರಬೇಕು, ಮತ್ತು ಅದು ಸಿಡಿಯುತ್ತೆ. ಸಿಡಿತಾ ಇದೆ ಅಂದರೆ ಕರೆಕ್ಟಾಗಿ ಫ್ರೈ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋಗುತ್ತೆ. ಈ ರೀತಿ ಸಿಡಿತಾ ಇರೋವಾಗ ಒಂದು ಕಪ್ಪಷ್ಟು ಕಾಯಿತುರಿ ಸೇರಿಸ್ತಿದ್ದೀನಿ. ನೀವು ಕಾಯಿತುರಿನಾದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ಆದರೆ ಚೆನ್ನಾಗಿ ಫ್ರೈ ಮಾಡಬೇಕು. ಓಕೆ, ಇಷ್ಟು ಫ್ರೈ ಆಯ್ತಲ್ವಾ. ಸ್ಟೌವನ್ನು ಆಫ್ ಮಾಡಿ ಇದು ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಬದನೆಕಾಯನ್ನು ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಒಂದು ಬದನೆಕಾಯನ್ನ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಉಪ್ಪು ಹಾಕಿರೋ ಅಂಥ ನೀರಲ್ಲಿ ಹಾಕಿಟ್ಟಿದ್ದೀನಿ. ಉಪ್ಪು ನೀರಲ್ಲಿ ನಾವು ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ, ಹಾಗೆ ಕಹಿನೂ ಬರೋದಿಲ್ಲ. ಇದರಲ್ಲಿ ಅರ್ಧ ಕೆ ಜಿ ಅಷ್ಟಿದೆ. ನಂತರ ಈಗ ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿಟ್ಟಿರೋಂಥ ಇಂಗ್ರೀಡಿಯೆಂಟ್ಸ್ ಪೂರ್ತಿ ಸೇರಿಸ್ಕೊಳ್ತಿದ್ದೀನಿ. ಇದು ತಣ್ಣಗಾದ ನಂತರನೇ ನೀವು ಗ್ರೈಂಡ್ ಮಾಡಬೇಕು. ಇದರಲ್ಲೇ ನೀರನ್ನು ಸೇರಿಸಿ ಗಂಧದ ಥರ ನುಣ್ಣಗೆ ರುಬ್ಕೊಳ್ಳೋಣ. ನಂತರ ಸ್ಟೌ ಮೇಲ್ ಕಡಾಯಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಿದ್ದೀನಿ. ನಮಗೆ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆಯೇ ನಾವು ಕಟ್ ಮಾಡಿಟ್ಟಿರೋಂಥ ಬದನೆಕಾಯನ್ನು ಸೇರಿಸ್ಕೊಳ್ಳೋಣ. ಮೊದಲೇ ನಾವು ಬದನೆಕಾಯಿ ಎಣ್ಣೆಲಿ ಫ್ರೈ ಮಾಡಿ ನಂತರ ಕರೀಲಿ ಸೇರಿಸ್ಕೊಳ್ಳೋದ್ರಿಂದ ಬದನೆಕಾಯಿ ರುಚಿ ಮತ್ತು ಆ ಸಾಫ್ಟಾಗಿ ಒಂದು ರೀತಿ ನಾವು ಮುಟ್ತಾ ಇದ್ದರೆ ಸಾಫ್ಟಾಗಿರುತ್ತೆ, ಕರಿನಲ್ಲಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸೋ ರೀತಿ ಇರುತ್ತೆ. ಅದರಿಂದ ಮೊದಲೇ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡಿ. ಅಂದರೆ ಇದು ಕಲರ್ ಚೇಂಜ್ ಆಗುತ್ತೆ, ನಾನು ತೋರಿಸ್ತೀನಿ. ನೋಡಿ ನೋಡಿ, ಈ ರೀತಿ ಕಲರ್ ಚೇಂಜ್ ಆದ ನಂತರ ತೆಗೆದು ನಾನು ಒಂದು ತಟ್ಟೆನಲ್ಲಿ ಹಾಕಿಟ್ಕೊಳ್ತೀನಿ. ನಮಗೆ ಎಣ್ಣೆನಲ್ಲೇ ಬದನೆಕಾಯಿ ಅರ್ಧ ಭಾಗ ಫ್ರೈ ಆಗೋಗಬೇಕು, ಆಗ ಕರಿ ರುಚಿ ಚೆನ್ನಾಗಿರುತ್ತೆ. ಬದನೆಕಾಯಿನೂ ಅಷ್ಟೇ, ನೀವು ಇದೇ ಹಾಕ್ಕೊಬೇಕು ಅಂತ ಏನೂ ಇಲ್ಲ. ಎಷ್ಟೊಂದು ವೆರೈಟೀಸ್ ಇರುತ್ತಲ್ವಾ, ನಿಮ್ಗೆ ಯಾವುದು ಇಷ್ಟನೋ ಆ ಬದನೆಕಾಯನ್ನು ಇದೇ ರೀತಿ ಕಟ್ ಮಾಡಿ ಹಾಕಿ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ತೆಗೆದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ ಅಲ್ವಾ. ನಂತರ ಅದೇ ಎಣ್ಣೆಲೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ, ಹಾಗೆ ಅರ್ಧ ಟೀಸ್ಪೂನಷ್ಟು ಜೀರಿಗೆನೂ ಸೇರಿಸ್ತಿದ್ದೀನಿ. ನಂತರ 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ಕೊಳ್ತೀನಿ. ಇಷ್ಟಪಡೋರು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು. ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋಣ. ಹಾಗೆಯೇ ನಾವು ರುಬ್ಬಿಟ್ಟಿದ್ದೀವಲ್ಲ ಮಸಾಲೆ, ಅದನ್ನು ಸಹ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ. ಹಾಗೆಯೇ ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಜಾಗದಲ್ಲೇ ಸೇರಿಸ್ತಿದ್ದೀನಿ. ಇದು ನಾವು ತುಂಬ ಹೊತ್ತು ಫ್ರೈ ಮಾಡೋಕ್ಕಾಗೋದಿಲ್ಲ, ಏಕೆ ಅಂದರೆ ಕಡಲೆಬೀಜ ಹಾಕಿರೋದ್ರಿಂದ ತಲ ಹಿಡಿಯುತ್ತೆ. ಅದರಿಂದ ನೀಟಾಗಿ ಮಿಕ್ಸ್ ಮಾಡಿ ನಾವು ನೀರನ್ನು ಸೇರಿಸ್ಕೊಂಬಿಡೋಣ. ಅಂದರೆ ತುಂಬ ನೀರು ಹಾಕೋಕೆ ಹೋಗಬೇಡಿ, 1 ಗ್ಲಾಸಷ್ಟು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ತೊಳೆದು ಆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಈ ನೀರು ಪೂರ್ತಿ ಸೇರಿಸಿದ ನಂತರ ನೀಟಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನೀರು ಚೆಕ್ ಮಾಡ್ಕೊಳ್ಳಿ ಎಷ್ಟು ಹಾಕಬೇಕು ಅಂತ. ತುಂಬ ನೀರು ಹಾಕ್ಬಿಟ್ರೂ ಬದನೆಕಾಯಿ ಕರಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ನಮಗೆ ಬದನೆಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ಫ್ರೈ ಮಾಡಿಟ್ಟಿರೋಂಥ ಬದನೆಕಾಯನ್ನು ಇದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಾನು ತೊಗೊಂಡಿರೋದು 1/2 ಕೆಜಿ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬದನೆಕಾಯಿ ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಬೋದು. ಅಥವಾ ಇದ್ರ ಜೊತೆಯಲ್ಲಿ ನೀವು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಸಹ ಚೆನ್ನಾಗಿರುತ್ತೆ. ನೋಡಿದ್ರಿಲ್ವಾ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಒಣಮೆಣಸಿನ್ಕಾಯಿ 2 ಹಾಕಿ ನಾನು ಬೇಯಿಸ್ತಿದ್ದೀನಿ.
ನೋಡಿ ಈಗ ಓಪನ್ ಮಾಡ್ಕೊಳ್ತಿದ್ದೀನಿ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಂತೀರಾ. ಕರಿ ಎಲ್ಲ ಗಟ್ಟಿಯಾಗಿದೆ. ಇದರಲ್ಲೇ ಚಿಕ್ಕ ಕಪ್ಪಷ್ಟು ಒಂದು ಕಪ್ಪು ಹುಣಸೆ ಹುಳಿನ ಸೇರಿಸ್ಕೊಳ್ತಿದ್ದೀನಿ. ಉಪ್ಪು, ಖಾರ, ಹುಳಿ ಮೂರು ಅಷ್ಟೇ ಕರೆಕ್ಟಾಗಿ ಹಾಕಿ ನಾವು ಮಾಡ್ಕೊಂಬಿಟ್ರೆ ತಿಂತಾ ಇದ್ರೆ ಎಷ್ಟು ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಬದನೆಕಾಯಿ ಬೇಡ ಅಂತ ಹೇಳೋರು ಸಹ ಈ ರೀತಿ ನೀವು ಮಾಡಿಕೊಟ್ರೆ ಇನ್ನೂ ಬೇಕು ಅಂತ ಕೇಳಿ ಇಸ್ಕೊಂಡು ತಿಂತಾರೆ. ಇದರಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಸ್ಟೌವನ್ನು ಆಫ್ ಮಾಡ್ಕೊಳ್ತೀನಿ. ಎಣ್ಣೆ ಬದನೆಕಾಯಿ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದು ಬೇರೆ ಡಿಫ್ರೆಂಟಾಗಿ ಮಾಡಿದ್ದೀನಿ, ಇದೊಂದು ರೀತಿ ಮಾಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಸಹ ಕ್ಲಿಕ್ ಮಾಡಿ ನೀವು ಆ ರೀತಿಯೂ ಟ್ರೈ ಮಾಡ್ಬೋದು. ಚಪಾತಿ, ಬಿಸಿ ಬಿಸಿ ಮುದ್ದೆ, ರೈಸು ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆಯಲ್ಲೂ ನೀವು ಮಾಡ್ಕೊಳ್ಬೋದು. ನಮಗೆ ತಣ್ಣಗಾದ ನಂತರ ಪೂರ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.